ತಾಲೂಕಿಗೆ ಹಳ್ಳಿಗಳ ವಿಂಗಡಣೆಯಲ್ಲಿ ಅನ್ಯಾಯ. ತಿರ್ದಾ ತಾಲೂಕಿಗೆ ತಿರ್ದಾ ಪಟ್ಟಣ ಸೇರಿ ಕೇವಲ 9 ಹಳ್ಳಿಗಳನ್ನು ವಿಂಗಡಣೆ ಮಾಡಿ ಸರ್ಕಾರ ಆದೇಶ ಹೊರಡಿಸಿರುವುದನ್ನು ಖಂಡಿಸಿ ಹೋರಾಟ ಸಮಿತಿಯವರು ಮಂಗಳವಾರಪೇಟ್ ಭಾಗದ ಕನ್ನಡ ಶಾಲೆ ಬಳಿಯಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿ ಮಾನವ ಸರಪಳಿ ನಿರ್ಮಿಸಿ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದರು. ಬಳಿಕ ವಿಶೇಷ ತಹಸೀಲ್ದಾರ್ ಕಚೇರಿಯವರಿಗೆ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಬರೆದ ಮನವಿ ಪತ್ರವನ್ನು ಕಂದಾಯ ಇಲಾಖೆ ಸಿಬ್ಬಂದಿಗೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಹೋರಾಟ ಸಮಿತಿ ಪ್ರಧಾನ ಕಾರ್ಯದರ್ಶಿ ಬಸವರಾಜ ಬಾಳಿಕಾಯಿ ತಿರ್ದಾ ತಾಲೂಕಿಗೆ ಒತ್ತಾಯಿಸಿ ಸುಮಾರು 45 ವರ್ಷಗಳ ಕಾಲ ನಿರಂತರ ಹೋರಾಟ ನಡೆಸಿದ ಪರಿಣಾಮ ಇಂದಿನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ತಿರ್ದಾ ತಾಲೂಕು ಘೋಷಣೆ ಮಾಡಿದ್ದಾರೆ. ನಂತರದ ದಿನಗಳಲ್ಲಿ ಹಳ್ಳಿಗಳ ವಿಂಗಡಣೆಗೂ ಹೋರಾಟ ನಡೆಸಬೇಕಾದ ಸ್ಥಿತಿ ನಿರ್ಮಾಣಗೊಂಡಿದ್ದು 1 ಲಕ್ಷ ಜನಸಂಖ್ಯೆ ಅಥವಾ ತಿರ್ದಾ ಹೋಬಳಿ ಕೇಂದ್ರದ ಅರ್ಧದಷ್ಟು ಹಳ್ಳಿಗಳನ್ನು ವಿಂಗಡಣೆ ಮಾಡಿಕೊಡುವಂತೆ ಸಾಕಷ್ಟು ಬಾರಿ ಆಗ್ರಹಿಸಿದರು. ಕೇವಲ 9 ಹಳ್ಳಿಗಳನ್ನು ಮಾತ್ರ ವಿಂಗಡಣೆ ಮಾಡಿ ಸರ್ಕಾರ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಬಳಿಯುವ ಮೂಲಕ ತಿರ್ದಾ ತಾಲೂಕಿಗೆ ಅನ್ಯಾಯ ಮಾಡಿದೆ. ಸಾಮಾನ್ಯ ಸಂಸ್ಥಾನ ಹೊಂದಿದಾಗಲೇ ತಾಲೂಕು ಕೇಂದ್ರವಾಗಿದ್ದ ತಿರ್ದಾ ಪಟ್ಟಣ ಮೂಲಭೂತ ಸೌಲಭ್ಯಗಳ ಜೊತೆಗೆ ಸರ್ಕಾರಿ ಕಟ್ಟಡಗಳನ್ನು ಹೊಂದಿದೆ. ಆದ್ದರಿಂದ ತಿರ್ದಾ ತಾಲೂಕಿಗೆ ವಿಂಗಡಣೆ ಮಾಡಿರುವ ಹಳ್ಳಿಗಳ ಆದೇಶ ಹಿಂಪಡೆದು ಪುನರ್ಪರಿಶೀಲನೆ ನಡೆಸಿ ನ್ಯಾಯ ಒದಗಿಸಿಕೊಡಬೇಕೆಂದು ಆಗ್ರಹಿಸಿದರು. ರವಿ ಸರ್ಬಣ್ಣ ಸಿದ್ದಪ್ಪ ಜಿಮ್ಮನಿ ಎಲ್ಲಪ್ಪ ನಾಗಂಡಿ ಚಿಕ್ಕಪ್ಪ ಲೋಹಾಟ್ ಶ್ರೀಸಾಯಿ ಮಾಡುತ್ತದೆ ದುಂಡಪ್ಪ ಹಾಡುವ ಸಿದ್ದಪ್ಪ ಹುಡ ಬಸಪ್ಪ ಕಾಲ್ತಿ ಸೇರಿದಂತೆ ಅನೇಕರು ಇದ್ದರು.